ಅದೇ ಸಬ್ಜೆಕ್ಟ್ ಮಾತಾಡುವಂತದ್ದು, ಅದು ನಿಮ್ಮ ಸಲಹೆ ಸೂಚನೆ ಕೊಡಿ. ಇಲ್ಲ ಅಂತಲ್ಲ, ಶಿವಲಿಂಗೇಗೌಡ ಎರಡು ನಿಮಿಷ ಮಾತಾಡಿ, ನಿಮ್ಗೆ ಜೀರೋ ಅವ್ರು ಕೊಟ್ಟಿದ್ರು ಅದು ಚರ್ಚೆ ಆಗ್ಲಿಲ್ಲ ಗಲಭೆಯಾಗಿ. ನೀವು ಮಾತಾಡಿದ ನಂತರ ಕೃಷ್ಣಪ್ಪ ಅವ್ರು ಮಾತಾಡ್ತಾರೆ, ಮತ್ತೆ ಕೊಟ್ಟಿದೀವಿ ಮಾತಾಡ್ತೀವಿ ಆಮೇಲೆ ಮಾತಾಡ್ತೀವಿ. ಮಾತಾಡ್ಲಿ ಸೀನಿಯರ್ ಆಯ್ತೀಗ ಮಾತಾಡ್ಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಬರ್ತಾರೆ ಈ ಕೊಪ್ಪರಿ ಬೆಲೆ ಬಗ್ಗೆ ನಿನ್ನೆ ಜೀರೋ ಅವರಲ್ಲಿ ನಾನು ತಂದಂತ ವಿಚಾರ, ಆ ಕೊಪ್ಪರಿಯನ್ನ ಈಗೇನು ನಾಫೆಡ್ ನಿಂದ ಕೊಪ್ಪರಿನೇ, ಏ ಕೊಪ್ಪರಿ ಕನೆಯ ಕೊಬ್ಬರಿ ಆಯ್ತಪ್ಪ ನೀನು ಕೊಬ್ಬರಿ ಕೊಬ್ಬರಿ ಆ ಕೊಪ್ಪರಿ ಬೆಲೆಯನ್ನ ಕೊಬ್ಬರಿ ಕನೆಯ ಆಯ್ತು ಉಚ್ಚಾರಣೆ ಕೊಬ್ಬರಿ ಸರಿ, ಆ ಕೊಪ್ಪರಿಯನ್ನ ಈಗೇನು ನಾಫೆಡ್ ನಿಂದ ಕೊಪ್ಪರಿನೇ, ಏ ಕೊಪ್ಪರಿ ಕನೆಯ ಕೊಬ್ಬರಿ ಆಯ್ತಪ್ಪ ನೀನು ಕೊಬ್ಬರಿ ಕೊಬ್ಬರಿ ಆ ಕೊಪ್ಪರಿ ಬೆಲೆಯನ್ನ ಕೊಬ್ಬರಿ ಕನೆಯ ಆಯ್ತು ಉಚ್ಚಾರಣೆ ಕೊಬ್ಬರಿ ಸರಿ ನೋಡ್ರಿ ಆ ಕೊಬ್ಬರಿ ನಿನ್ಗೆ ಅನುಕೂಲ. ದಯವಿಟ್ಟು ದಯಮಾಡಿ ರೇವಣ್ಣರವರೇ, ಈಗ ಈಗ ಶಿವಲಿಂಗೇಗೌಡರೇ ನಿಮ್ಮ ಉದ್ದೇಶ ಕೂಡ ಒಂದೇ, ಅವ್ರ ಉದ್ದೇಶ ಕೂಡ ಒಂದೇ, ತೆಂಗು ಮತ್ತು ಕೊಬ್ಬರಿ ರೈತರಿಗೆ ಅಲ್ಲಿ ಆಗ್ಬೇಕಂತ. ದಯವಿಟ್ಟು ತಾವು ಮಾತಾಡಿ, ಶಿವಲಿಂಗೇಗೌಡರು ಮಾತಾಡಿ. ಕುಮಾರಣ್ಣರು ರೇವಣ್ಣರು ಇಬ್ರು ಗಮನ ಸೆಳೆದಿದ್ದಾರೆ ಸದನದ. ಇವತ್ತು ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಹೊಣೆಗಾರರು ಯಾರು, ಕೇಂದ್ರನೋ ರಾಜ್ಯನೋ?